ಇಲ್ಲ ಯುವನಿಧಿ, ನಾನು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಈ ಚರ್ಚೆಯನ್ನ ಮಾನ್ಯ ಶರಣ್ ಪ್ರಕಾಶ್ ಅವರು ಹೇಳಿದಾಗ ಈ ಕಡೆ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಒಂದು ಇನ್ನೊಂದು ಎರಡು ಮೂರು ಪ್ಲೇಸ್ ಹೇಳಿದ್ರು. ನಾನು ಅದು ಹೇಳಕ್ಕೆ ಹೋಗೋದಿಲ್ಲ, ನಾನು ಹೇಳಿದೆ ಸ್ವಲ್ಪ ಪ್ರಣಾಳಿಕೆ ಉಪಾಧ್ಯಕ್ಷರಿಗೂ ಚಾನ್ಸ್ ಕೊಡ್ರಿ ಅಂತ ಹೇಳಿ. ನನಗೂ ಒಂದು ಆಸೆ, ಹೆಮ್ಮೆ, ಪ್ರಣಾಳಿಕೆ ಒಬ್ಬ ಪಾತ್ರದಾರ ಆಗಿ ಎಲ್ಲ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ನನಗೆ ಹೆಮ್ಮೆ ಯುವನಿಧಿಗೆ ನಮ್ಮ ಯುವಕರಿಗೆ ಆ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ನಮ್ಮ ಶಿವಮೊಗ್ಗದಲ್ಲಿ ಮಾಡಿದ್ರೇ ಅದಕ್ಕೆ ಅರ್ಥ ಅಂತಕ್ಕಂಥದ್ದನ್ನ ಮೇಲೆ ನಾನು ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದೆ. ಮೊನ್ನೆ ಮುಖ್ಯಮಂತ್ರಿ ಪಟ್ ಅಂತ ಎಸ್ ಅಂತ ಹೇಳಿಬಿಟ್ರು, ಭಾಳ ಸಂತೋಷ ಆಗ್ತದೆ. ಏನೇ ಕಾರ್ಯಕ್ರಮ ಆದ್ರೂ ಬಡವ್ರ ಪರವಾಗಿ ಮಾಡಬೇಕಾದ್ರೆ ಅದೊಂದು ಹೆಮ್ಮೆ. ಅದು ಎಲ್ಲ ಭಾಗ್ಯಗಳ ಭಾಗ್ಯ ಗೃಹಜ್ಯೋತಿ, ಗೃಹಲಕ್ಷ್ಮಿ ಇದನ್ನೆಲ್ಲ ಕೊಡಬೇಕಾದ್ರೆ ನೋಡಿ, 2 ಕೋಟಿ ಹೆಣ್ಣುಮಕ್ಳು ಇವತ್ತು ಫ್ರೀಯಾಗಿ ಓಡಾಡ್ತಕ್ಕಂಥ, ಮನೇಲಿ ಕೂಡ್ತಕ್ಕಂಥ ಹೆಣ್ಣುಮಕ್ಳು, ಇಟ್ಸ್ ಅನ್ ಅಸರ್ಟ್, ದೇ ಹ್ಯಾವ್ ಟು ಕಮ್ ಔಟ್. ಇದೆಲ್ಲದೂ ಕೂಡ ಹೊರಗಡೆ ಬಂದು ಮಾಡ್ತಕ್ಕಂಥದ್ದು ಯುವಕರಿಗೆ ವಿಶ್ವಾಸವನ್ನು. ಆಮೇಲೆ ನಾನು ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿನ ಮಾಡ್ತೀನಿ ಯುವಕರಿಗೆ, ನೀವು ಧೈರ್ಯವಾಗಿರ್ರಿ. ಎಷ್ಟೋ ಜನರು ಯುವಕರಿಗೆ ಏನಂತ, ನಮ್ಮ ಕಷ್ಟಪಟ್ಟು ಓದ್ತೀವಪ್ಪ, ಎಲ್ಲ ಆಗ್ತೆ, ಏನು ನನ್ನ ಕೆಲಸ ಸಿಗಲಿಲ್ಲ, ಅಪ್ಪನ ಜಾಬ್ ನೋಡಬೇಕು, ಫೀಸ್ ಕಟ್ಟಿದ್ದಾರೆ, ಮತ್ತು ಅಪ್ಪನ ಜಾಬು ಕೂಲಿ ಮಾಡೋರು, ಅವರಿಗೆ ಆ ಧೈರ್ಯ ಕೊಡತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಅವ್ರ ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ. ಅದನ್ನು ಶಿವಮೊಗ್ಗದಲ್ಲಿ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ, ಯಾಕಂದರೆ ಹೋರಾಟದ ಜಿಲ್ಲೆ ಇದು. ಯಾವತ್ತೂ ಕೂಡ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾಗ ಆ ಮೀನಿಂಗ್ ಬರ್ತದೆ. ಸುಮಾರು ಮುಂಚೆ ಇದ್ದಿದ್ದಾಗ ಒಂದು 40,000-50,000-60,000 ಅಂತ ಹೇಳಿ ಬಂತು. ನಾನು ಹೇಳಿದೆ, ಇಲ್ಲ, ತುಂಬ ಜನರನ್ನ ಸೇರಿಸಿ ಮಾಡೋಣ, ಇಡೀ ರಾಜ್ಯದಿಂದ ಯುವಕರು ಬರಲಿ, ಅವ್ರಿಗೊಂದು ಸಂದೇಶ ಹೋಗಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ಫಸ್ಟ್ ಟೈಮು ಆಫ್ಟರ್ ಬಿಕಮಿಂಗ್ ಚೀಫ್ ಮಿನಿಸ್ಟರ್ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡೋದ್ರಿಂದ ಅದನ್ನು ಜನರಿಗೆ ಆ ಮಾಹಿತಿಯನ್ನು ಹೋಗಬೇಕು. ಅದಕ್ಕೆ ಮಾಧ್ಯಮದವ್ರಿಗೂ ಅಷ್ಟೇ, ಪದೇ ಪದೇ ಇದನ್ನು ಹಾಕಿ ಅದನ್ನ ಉಪಯೋಗ ಮಾಡೋಕ್ಕೆ ಚರ್ಚೆ ಮಾಡಿ, ನೀವು ವೇದಿಕೆಯಲ್ಲಿ ಚರ್ಚೆ ಮಾಡಿ, ನಿಮ್ಮ ಡಿಬೇಟ್ಸಲ್ಲಿ ಚರ್ಚೆ ಮಾಡಿ, ಅವ್ರನ್ನ ಬರಂಗ್ ಮಾಡಿ, ಅವ್ರು ಬಂದು ಹೋದಾಗ ಮಾತ್ರ ಅದು ಸರಿಯಾಗುತ್ತೆ. ಈಗ ಮಾಹಿತಿ ಪ್ರಕಾರ 25,000 ಜನರು ನೋಂದಣಿ ಆಗಿದೆ ಅಂತ ಹೇಳಿದ್ರೆ ಅದಾಗಬೇಕು, ಇನ್ನೂ ಜಾಸ್ತಿ ಆಗಬೇಕು. ಅವ್ರನ್ನೆಲ್ಲರನ್ನು ಕೂಡ ನಾವು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಏನಾದ್ರು ನೋಡೋಣ, ಅವ್ರು ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾನ್ಯ ಸಚಿವರು ಕೂಡ ಒಂದು ವ್ಯವಸ್ಥೆಯನ್ನು ಒಂದು ಕೊಡ್ತಾರೆ. ಅದು ಕೊಟ್ಟಾಗ ದಯವಿಟ್ಟು ಬಂದು ಹೋಗಿ ಇಲ್ಲಿ ಬಂದು ಈ ಕಾರ್ಯಕ್ರಮದ ಸಹಕಾರವನ್ನು, ಏನು ಸರ್ಕಾರದಿಂದ ನಿಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ವಿಶ್ವಾಸದ ಮೇಲೆ ನಾವು ಮತ ಹಾಕಿ ಇವತ್ತು ಮಾತಾಡ್ತಾ ಇದ್ದೀವಿ. ಆ ಮತಕ್ಕೆ ವಿಶ್ವಾಸ ಬರಬೇಕಂದ್ರೆ ನೀವು ಕೂಡ ಅದು ಸಹಕಾರ ತಗೊಳ್ಬೇಕು ಅಂತಕ್ಕಂಥದ್ದು ನಾವೇ ಡಿಮ್ಯಾಂಡ್ ಮಾಡ್ತೀವಿ. ಬೇಕಾದ್ರೆ ಅದನ್ನು ಮಾಡಲಿಕ್ಕೆ ಭಾಳ ಹೆಮ್ಮೆ, ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಏನು ಅಂತ ಏನು ಹೆವಿ ಇದೇನು ಇರೋದಿಲ್ಲ. ಸ್ವಲ್ಪ ಈ ಅದು ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಇರತಕ್ಕಂಥ ಸಂದರ್ಭದಲ್ಲಿ ಅದು ಭಾಳ ಒಂದು ಪುಣ್ಯದ ದಿವಸ ಯುವಕರಿಗೆ. ಅದನ್ನು ವಿಶೇಷವಾಗಿ ಅಂಥ ದಿವಸ ಮಾಡ್ತಕ್ಕಂಥ ತೀರ್ಮಾನ, ನಾನು ಶರಣ್ ಪ್ರಕಾಶ್ ಅವರಿಗೆ ನಾನು ನಿಜವಾಗ್ಲೂ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಯುವಕರಿಗೆ ಪ್ರೋಗ್ರಾಮ್ನ ಆ ಶಾರ್ಟ್ ಪೀರಿಯಡಲ್ಲಿ ಭಾಳ ಫಾಸ್ಟಾಗಿ ಮಾಡಿದಾರಲ್ಲ, ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮತ್ತು ನೋಡೋಣ, ಈಗ ಅಧಿಕಾರಿಗಳು ಮೀಟಿಂಗ್ ಮಾಡಿ ಮತ್ತೆಲ್ಲ ಜನಪ್ರತಿನಿಧಿಗಳ ವಿಶ್ವಾಸವನ್ನು ತಗೊಂಡು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಅದನ್ನ ಇವಾಗ ಮಾಧ್ಯಮದ ಮೂಲಕನೇ ನಾನು ತಗೊಂಡಿರ್ತಕ್ಕಂಥದ್ದು. ಮಕ್ಕಳನ್ನ ಕೆಲವ್ರನ್ನ ಹೊರಗಡೆ ಕೂರಿಸಿದ್ದಾರೆ ಅಂತೇಳಿ ಈಗ ಇಲಾಖೆ ಅವ್ರಿಗೆ ನಾನಾಗಲೇ ಫೋನ್ ಮಾಡಿ ಅವರು ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಆ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ, ನಾನು ಅದನ್ನ ಜವಾಬ್ದಾರಿಯನ್ನು ತಗೊಂಡು ನಾನು ಇಮಿಡಿಯೇಟ್ ಆಗಿ ಏನು ಆಕ್ಷನ್ ತಗೊಳ್ಬೇಕೋ ತಗೊಳ್ತೀನಿ ಅಂದರೆ, ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷೇತ್ರ ಅಂತೇಳಿ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಅವ್ರಿಗೂ ಕೂಡ ನಾನು ತ್ವರಿತವಾಗಿ ಇಂಥ ವಿಚಾರಗಳನ್ನು ತಗೊಳ್ಳಿ ಅಂಥೇಳಿ ನಾನು ಹೇಳಿದ್ನಲ್ಲ. ಇಂಥ ಭೇದ ಭಾವಗಳು ಆಗ್ತಾವಲ್ಲಲ್ಲಲ್ಲಲ್ಲ ಈಗ ಮೆಲ್ಲಕ್ಕೆ ಬರ್ತಾ ಇದೆ ಹೊರಗೆ, ಅದನ್ನೆಲ್ಲ ಎಲ್ಲೆಲ್ಲಿ ಅದು ಕಾನೂನು ಬದ್ಧವಾಗಿ ನಾವು ತೀರ್ಮಾನವನ್ನು ತಗೋಬೇಕು ನಾವು ತಗೊಳ್ಳಿ. ದಟ್ ಈಸ್ ದ ರೀಸನ್ ಐ ಹ್ಯಾವ್ ಟೇಕನ್ ಅ ಡಿಸಿಷನ್, 2024 December 31st ಒಳಗೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಹಾಗೂ ಪ್ರೈವೇಟ್ ಶಾಲೆಯಲ್ಲಿ ಯಾವ ಮಕ್ಕಳು ಕೂಡ ನೆಲ ಮೇಲೆ ಕೂರಂಗಿಲ್ಲ. ಒಂದು ವರ್ಷ ಟೈಮ್ ಕೊಡೋಣ, ಯಾಕಂದರೆ ಇಷ್ಟು ವರ್ಷ ಬಳುವಳಿಯಾಗಿ ಬಂದುಬಿಟ್ಟಿದೆ ಅದು. ಆದರೆ ಟೈಮ್ ಕೊಟ್ಟು ನಾನು ಹೇಳ್ತೇನೆ, ಇನ್ಕ್ಲೂಡಿಂಗ್ ಸರ್ಕಾರಿ ಶಾಲೆ, ಸರ್ಕಾರಿ ಶಾಲೆಯಲ್ಲೂ ನೆಲ ಮೇಲೆ ಕೂರಂಗಿಲ್ಲ. ನಲಿ ಕಲಿನೂ ಕೂಡ 1ನೇ ಕ್ಲಾಸು 8ನೇ ಕ್ಲಾಸ್ ಮಕ್ಕಳು ಕೂಡ ಇನ್ಮೇಲೆ ಬೆಂಚ್ ಮೇಲೆ ರೌಂಡ್ ಬೆಂಚ್ ಮೇಲೆ ಕೂರ್ಬೇಕು ಆ ನಿರ್ಧಾರವನ್ನು ತಗೊಂಡಿದ್ದೀನಿ. ಕಾಲಾವಕಾಶದಲ್ಲಿ ಅದನ್ನು ಕರೆಕ್ಟಾಗಿ ತಗೊಳ್ಳೋಣ. ಅದು ನಿಜವಾಗ್ಲೂ ಅದೇ ರೀತಿ ಇದ್ರೆ ಕಾನೂನು ರೀತಿಯಲ್ಲಿ ನಾನು ಗ್ಯಾರಂಟಿ ಅದನ್ನ ಆಕ್ಷನ್ ತಗೊಳ್ತಕ್ಕಂಥದ್ದು ಹೇಳ್ತೀನಿ. ಅದನ್ನ ನೀವು ಹೇಳಿರೋದ್ರಿಂದ ಈಗ ಹೊರಗಡೆ ಬಂದಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲಿ ನಾನು ತಗೊಳ್ತೀನಿ. ಅದನ್ನ ಯಾವುದೇ ಭೇದ ಭಾವ ಮಕ್ಕಳಲ್ಲಿ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ರಾಜ್ಯದಂತ ಬಿಜೆಪಿ ಪ್ರತಿಭಟನೆ ಕೂಡ ಮಾಡ್ತಾ ಇದೆ, ಅವ್ರಿಗೆ ಕೆಲಸ ಎಲ್ಲ ಮಾಡ್ತಾರೆ. ದುರುದ್ದೇಶದಿಂದ ಹೇಳಿದ್ರಲ್ಲ, ದುರುದ್ದೇಶದಿಂದ ಅಂತ ಹೇಳಿ, ಆ ದುರುದ್ದೇಶದಿಂದ ಅದನ್ನೇ ಹೇಳಿದ್ದು, ದುರುದ್ದೇಶದಿಂದನೇ ಅವ್ರು ಮಾಡ್ತಾ ಇರೋದು, ನಾವಲ್ಲ. ಈಗ ಶರಣ್ ಅವ್ರು ಏನಿದ್ರು, ಪ್ರಜಾಪ್ರಭುತ್ವದಲ್ಲಿ ಏನು ಕೆಲಸ ಇದೆ, ಒಂದು ಅಪೋಸಿಷನ್ ಪಾರ್ಟಿಯಾಗಿ ಡೆಮೊಕ್ರೆಟಿಕಲಿ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಬಿಟ್ಟು ಈ ಹೊಲ್ಸ್ ಕೆಲಸನ ನಿಲ್ಸೋದು ಒಳ್ಳೇದು, ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದನೇ ಅವ್ರು 67ಕ್ಕೆ ಹೋಗಿ ಕೂತ್ಕೊಂಡಿದ್ದು.
ಇನ್ನು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ 27 ಕೂತ್ಕೋತಾರೆ, ಆದ್ರೆ ಇದ್ರೊಳಗೆ 7 ಇನ್ನೂ ಕಮ್ಮಿ ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.